ಪಾರ್ಟ್ ಸಿ ನಲ್ಲಿ ಪಾರ್ಟ್ ಸಿ ನಲ್ಲಿ ತ್ರೀ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಯಾವ್ಯಾವ ಚಾಪ್ಟರ್ ಮೇಲೆ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಈಗ ನಿಮಗೆ ಪಾರ್ಟ್ ಸಿ ನಲ್ಲಿ ಟೋಟಲ್ ಏಯ್ಟೀನ್ ಕ್ವಶನ್ಸ್ ಇರ್ತವೆ ಈ ಔಟ್ ಆಫ್ ಏಯ್ಟೀನ್ ಕ್ವಶನ್ಸ್ ನೀವು ಟೆನ್ ಕ್ವಶನ್ಸ್ಗೆ ಅಷ್ಟೇ ಆನ್ಸರ್ ಮಾಡಬೇಕು ಸೊ ಇಲ್ಲಿ ಏಟ್ ಕ್ವಶನ್ಸ್ ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಇರ್ತವೆ ಸೊ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಸ್ಟಾರ್ಟ್ ಆಗೋದೆ ನಿಮಗೆ ಕ್ವೆಶನ್ ನಂಬರ್ ತರ್ಟಿ ಫೋರ್ದಿಂದ ಸ್ಟಾರ್ಟ್ ಆಗ್ತದೆ ಕ್ವೆಶನ್ ನಂಬರ್ ತರ್ಟಿ ಫೋರ್ ಹಾಗಾದರೆ ಇದು ಯಾವ ಚಾಪ್ಟರ್ ಮೇಲೆ ಬರುತ್ತೆ ಅಂದರೆ ಇದು ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರ್ ಮೇಲೆ ಬರುತ್ತೆ ಹಾಗಾದರೆ ಯಾವ ಕಾನ್ಸೆಪ್ಟ್ ಮೇಲೆ ಬರುತ್ತೆ ಅನ್ನೋದನ್ನು ನಾವೀಗ ಡಿಸ್ಕಸ್ ಮಾಡೋದಾದರೆ ಒಂದು ರಿಲೇಷನ್ನ ಕೊಟ್ಟಿರ್ತಾರೆ ಅವರು ಆ ರಿಲೇಷನ್ ಕೊಟ್ಟಿರೋದನ್ನು ನೋಡಿಕೊಂಡು ಅದು ರಿಫ್ಲೆಕ್ಸ್ ಇರುತ್ತಾ ಸಿಮೆಟ್ರಿಕ್ ಇರುತ್ತಾ ಟ್ರಾನ್ಸಿಟಿವ್ ಇರುತ್ತಾ ಅನ್ನೋದನ್ನು ಅವರು ಚೆಕ್ ಮಾಡ್ರಿ ಅಂತ ಕೊಡ್ಬೋದು ಇಲ್ಲಾಂದರೆ ಪ್ರೂ ದಾಟ್ ಅಂತ ಕೊಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಏನಂದರೆ ಸೊ ರಿಲೇಷನ್ನ ಡಿಫೈನ್ ಮಾಡ್ಕೊಂಡಿರ್ತಾರೆ ರಿಲೇಷನ್ ಆರ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಮಾಡ್ಯುಲಸ್ ಅಂತ ತೊಗೊಳ್ಳೋಣ ಸೊ ಎ ಮೈನಸ್ ಬಿ ಈಸ್ ಮಾಡ್ಯುಲಸ್ ಎ ಮೈನಸ್ ಬಿ ಮಾಡ್ಯುಲಸ್ ಈಸ್ ಮಲ್ ಈಸ್ ಎ ಮಲ್ಟಿಪಲ್ ಆಫ್ ಫೋರ್ ಅಂತ ಕೊಡ್ಬೋದು ಎ ಮೈನಸ್ ಬಿ ಮಾಡ್ಯುಲಸ್ ಈಸ್ ಆ್ಯಂಡ್ ಇವನ್ ನಂಬರ್ ಅಂತ ಕೊಡ್ಬೋದು ಅಥವಾ ಸೊ ರಿಲೇಷನ್ನ ಡಿಫೈನ್ ಮಾಡಿಕೊಂಡು ಎಕ್ಸ್ ಮೈನಸ್ ವೈ ಅಂತ ತೊಗೊಳ್ಳೋಣ ಎಕ್ಸ್ ಮೈನಸ್ ವೈ ಸೊ ಎಕ್ಸ್ ಮೈನಸ್ ವಾಯ್ ಈಸ್ ಆ್ಯಂಡ್ ಇಂಟೀಜರ್ ಅಂತ ಕೊಡ್ಬೋದು ಅಥವಾ ಸೊ ರಿಲೇಷನ್ ಆರ್ ಅಂತ ಕೊಟ್ಟು ಸೊ ಟಿ ಒನ್ ಕಾಮ ಟಿ ಟು ಅಂತ ತಗೊಂಡು ಟಿ ಒನ್ ಆ್ಯಂಡ್ ಟಿ ಟು ಆರ್ ದ ಟ್ರ್ಯಾಂಗಲ್ಸ್ ಸೊ ಟಿ ಒನ್ ಈಸ್ ಸಿಮಿಲರ್ ಟು ಟಿ ಟು ಅಂತ ಕೊಡ್ಬೋದು ಸೊ ಟಿ ಒನ್ ಈಸ್ ಕಾಂಗ್ರೆಂಟ್ ಟು ಟಿ ಟು ಅಂತ ಕೊಡ್ಬೋದು ಅಂದರೆ ಇಲ್ಲೆಲ್ಲ ಏನಂದರೆ ಇವು ಈಕ್ವಿ ವ್ಯಾಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡೋದಿರುತ್ತೆ ಸೊ ಅಥ್ವಾ ಹೇಗೆ ಕೊಡ್ಬೋದು ಅಂತಂದರೆ ಎ ಕಾಮ ಬಿ ಅಂತ ಕೊಟ್ಟು ಎ ಕಾಮ ಬಿ ಅಂತ ಕೊಟ್ಟು ಟೂ ಡಿವೈಡ್ಸ್ ಟು ಡಿವೈಡ್ಸ್ ಎ ಮೈನಸ್ ಬಿ ಅಂತ ಕೊಡ್ಬೋದು ಟೂ ಡಿವೈಡ್ಸ್ ಎ ಮೈನಸ್ ಬಿ ಅಂತ ಕೊಡ್ಬೋದು ಆಮೇಲೆ ಒಂದು ರಿಲೇಷನ್ನ ಕೊಟ್ಟು ಚೆಕ್ ವೆದರ್ ಇಟ್ ಈಸ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಅಂತ ಅನ್ನೋದಾದರೆ ಸೊ ಒಂದು ರಿಲೇಷನ್ ಆರ್ ಈಸ್ ಈಕ್ವಲ್ ಟು ಆರ್ ಈಸ್ ಈಕ್ವಲ್ ಟು ಎ ಕಾಮ ಬಿ ಅಂತ ಕೊಟ್ಟು ಇಲ್ಲೊಂದು ಕಂಡೀಷನ್ ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಅಂತ ಕೊಡ್ಬೋದು ಅಥವಾ ಎ ಈಸ್ ಲೆಸ್ ಥ್ಯಾನರ್ ಈಕ್ವಲ್ ಟು ಬಿ ಸ್ಕ್ವರ್ ಅಂತ ಕೊಡ್ಬೋದು ಎ ಈಸ್ ಲೆಸ್ ಥಾನರ್ ಈಕ್ವಲ್ ಟು ಬಿ ಕ್ಯೂಬ್ ಅಂತ ಕೊಡ್ಬೋದು ಅಂದರೆ ಈ ರಿಲೇಷನ್ ರಿಫ್ಲೆಕ್ಸ್ ಆಗತ್ತಾ ಇಲ್ವಾ ಸಿಮೆಟ್ರಿಕ್ ಆಗತ್ತಾ ಇಲ್ವಾ ಟ್ರಾನ್ಸಿಟಿವ್ ಆಗತ್ತಾ ಇಲ್ವಾ ಅನ್ನೋದನ್ನು ನಾವು ವೆರಿಫೈ ಮಾಡಬೇಕು ಚೆಕ್ ಮಾಡಬೇಕು ಅಂತವರು ಕೊಡ್ತಾರೆ ಅಥವಾ ಏನು ಮಾಡ್ಬೋದು ಅಂದರೆ ಅವರು ಒಂದು ಬೈನರಿ ಆಪರೇಷನ್ ಕೊಟ್ಟು ಎ ಸ್ಟಾರ್ ಬಿ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಇನ್ ಟು ಬಿ ಡಿವೈಡೆಡ್ ಬೈ ಟು ಸೊ ಅಂದರೆ ಇದು ಇದು ಕೂಡ ಏನು ಕಾಮಿಟೇಟಿವ್ ಪ್ರಾಪರ್ಟಿ ಪ್ರೂವ್ ಆಗುತ್ತಾ ಇಲ್ವಾ ಅಸೋಸಿಯೇಟಿವ್ ಪ್ರಾಪರ್ಟಿ ಪ್ರೂವ್ ಆಗುತ್ತಾ ಇಲ್ವಾ ಅಂತ ಕೇಳ್ಬೋದು ಅಥವಾ ಎ ಇನ್ ಟು ಬಿ ಡಿವೈಡೆಡ್ ಬೈ ಫೋರ್ ಅಂತ ಕೊಡ್ಬೋದು ಆಮೇಲೆ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಅಂತ ಕೊಡ್ಬೋದು ಅಥವಾ ಸೊ ದಿಸ್ ಈಸ್ ಈಕ್ವಲ್ ಟು ದಿಸ್ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ಆಫ್ ಎ ಆ್ಯಂಡ್ ಬಿ ಅಂತ ಕೊಡ್ಬೋದು ಎಚ್ ಸಿ ಎಫ್ ಆಫ್ ಎ ಆ್ಯಂಡ್ ಬಿ ಅಂತ ಕೊಡ್ಬೋದು ಅಥವಾ ಸೊ ಎ ಬಿ ಪ್ಲಸ್ ಒನ್ ಅಂತ ಕೊಡ್ಬೋದು ಅಂದರೆ ಸೊ ಇಲ್ಲಿ ಏನು ಮಾಡ್ತಾರೆ ಕಮಿಟೇಟಿವ್ ಪ್ರಾಪರ್ಟಿ ಮತ್ತು ಅಸೋಸಿಯೇಟಿವ್ ಪ್ರಾಪರ್ಟಿನ ಚೆಕ್ ಮಾಡಿರಿ ಅಂತ ಕೊಡ್ಬೋದು ಇಲ್ಲಾಂದರೆ ಪ್ರೂವ್ ಮಾಡಿರಿ ಅಂತಲೂ ಕೊಡ್ಬೋದು ಆಮೇಲೆ ಈಗ ನೆಕ್ಸ್ಟ್ ಯಾವುದು ಅಂತಂದರೆ ಈಗ ಕ್ವೆಶನ್ ನಂಬರ್ ತರ್ಟಿ ಫೋರ್ನ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ಫೈವ್ ಕ್ವಶನ್ ನಂಬರ್ ತರ್ಟಿ ಫೈವ್ ನಿಮಗೆ ಸೊ ಇನ್ವರ್ಸ್ ಟ್ರಿಗ್ನೊಮೆಟ್ರಿಕ್ ಫಂಕ್ಷನ್ಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮೇಲೆ ಬರುತ್ತೆ ಸೊ ಅಲ್ಲಿ ಹೆಚ್ಚಾಗಿ ಯಾವ ಫಾರ್ಮುಲಾ ಬೇಸ್ಡ್ ಬರುತ್ತೆ ಅಂತಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವಾಯ್ ಇದೇನು ಫ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ ಈ ಫಾರ್ಮುಲಾ ಬೇಸ್ಡ್ ಎಕ್ಸಾಂಪಲ್ ಬರ್ಬೋದು ಅಥವಾ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವಾಯ್ ಅಂತ ಬರ್ಬೋದು ಅಥವಾ ಟೂ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಟು ಟೆನ್ ಇನ್ವರ್ಸ್ ಆಫ್ ಎಕ್ಸ್ ಫಾರ್ಮುಲಾ ಬೇಸ್ಡ್ ಎಕ್ಸಾಂಪಲ್ ಬರ್ಬೋದು ಅಂದರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಅಂದರೆ ಫಾರ್ ಎಕ್ಸಾಂಪಲ್ನ ನೋಡೋದಾದರೆ ನಾವು ಈಗ ಒಂದು ಜನರಲ್ ಎಕ್ಸಾಂಪಲ್ನ ನೋಡೋದಾದರೆ ಟೆಕ್ಸ್ಟ್ ಬುಕ್ಕಲ್ಲಿರೋದೇ ಟೂ ಇಂಟು ಟೆನ್ ಇನ್ವರ್ಸ್ ಆಫ್ ಟು ಇಂಟು ಟೆನ್ ಇನ್ವರ್ಸ್ ಆಫ್ ಒನ್ ಬೈ ಟು ಪ್ಲಸ್ ಟೆನ್ ಇನ್ವರ್ಸ್ ಆಫ್

सो कॉस इनवर्स ऑफ़ एक्स प्लस कॉस इनवर्स ऑफ़ वाय अथवा साइन इनवर्स ऑफ़ एक्स प्लस साइन इनवर्स ऑफ़ वाय अथवा साइन इनवर्स ऑफ़ एक्स प्लस साइन इनवर्स ऑफ़ वाय सो अदर के एक्सापल प्रू दैट साइन इनवर्स ऑफ़ साइन इनवर्स ऑफ़ थ्री बै फाइव प्लस सैन इनवर्स आफ सैन इनवर्स आफ एट बै सेवेंटी सो प्रू दैट वन व्याल्यू को सो अथवा टैनर्स आफ् थ्री बै फाइव मैनस टैन इन वर्स आफ् एट्बी माइनस अंत को प्रू दैट सम व्याल्यू को सो अद रीति काफ़ प्रू दैट अर्स आफ कॉस्वर्स आफ फोर बै फाइव प्लस कॉस्वर्स आफ ट्वेलविवैडेड बै थर्टी ಇಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂನ ಪ್ರೂವ್ ಮಾಡೋದು ಕೊಡ್ತಾರೆ ಇದು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಸೈನ್ ಇನ್ವರ್ಸ್ ವರ್ಸ್ ಆಫ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ವೈ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ ಆಫ್ ವಾಯ್ ಆಯಿತು ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಇದ್ದಾವೆ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಇದ್ದಾವೆ ಇನಿವರ್ಸ್ ಟೆಗ್ನೊಮೆಟ್ರಿನಲ್ಲಿ ಅವು ಆರ್ ಎಕ್ಸಾಂಪಲ್ ಇದ್ದಾವೆ ಆರ್ ಎಕ್ಸಾಂಪಲಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ನಿಮಗೆ ಬರುವಂತಹ ಚಾನ್ಸಸ್ ಇದೆ ಸೊ ಅದು ಅದರಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ನ ಹಾಗೆ ನಾನು ನಿಮಗೆ ಹೇಳ್ತೀನಿ ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ ದ ಟ್ರಿಗ್ನೊಮೆಟ್ರಿಕ್ ಫಂಕ್ಷನ್ ಕೊಡ್ತಾರೆ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಟು ಎಕ್ಸ್ ಪ್ಲಸ್ ಟೆನ್ ಇನ್ ಆಫ್ ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ಫೈ ಬೈ ಫೋರ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ಎಕ್ಸ್ ವ್ಯಾಲ್ಯೂನ ಸಾಲ್ವ್ ಮಾಡಬೇಕು ಅಥವಾ ಟ್ಯಾನ್ ಇನ್ ವರ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟು

टैन इनवर्स एक्स इू क्याल्यू आफ् एक्सअो अथवा टू टैनवर्स आफ टू टैनवर्स आफ् कॉस एक्स इजीवल टू टैनवर्स आफ कौसे टैनवर्स आफ् कॉसक एक्सो आम सो सैन आफ सैन आफ कॉस् सैन आफ् सैन इनवर्स आफ् ಸೈನ್ ಇನ್ವರ್ಸ್ ಆಫ್ ಒನ್ ಬೈ ಫೈ ಪ್ಲಸ್ ಕಾಸ್ ಇನ್ ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಅಂತ ಕೊಟ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳ್ಬೋದು ಸೊ ಇದೆಲ್ಲ ಪಾಸಿಬಿಲಿಟಿ ಇದೆ ಆಮೇಲೆ ಇನ್ನೂ ಒಂದು ಪಾಸಿಬಿಲಿಟಿ ಏನು ಅಂತಂದರೆ ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದ ಗಿವನ್ ಟ್ರಗ್ನೊಮೆಟ್ರಿಕ್ ಫಂಕ್ಷನ್ಸ್ ಅಂತ ಕೇಳ್ತಾರೆ ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಸಿಂಪ್ಲೆಸ್ಟ್ ಫಾರ್ಮ್ ಮೇಲೆ ಸೊ ಒಂದು ಇಕ್ವೇಷನ್ ಕೊಟ್ಟಿರ್ತಾರೆ ಟೆಕ್ನೊಮೆಟ್ರಿಕ್ ಇಕ್ವೇಷನ್ ಅದನ್ನು ನಾವು ಸಿಂಪ್ಲಿಫೈ ಮಾಡಬೇಕು ಟ್ಯಾನ್ ಇನ್ ವರ್ಸ್ ಆಫ್ ಟ್ಯಾನ್ ಇನ್ ವರ್ಸ್ ಆಫ್ ರೂಟ್ ಆಫ್ ಒನ್ ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಇದನ್ನು ನಾವು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೀಬೇಕು ಅಥವಾ ಟ್ಯಾನ್ ಇನ್ ವರ್ಸ್ ಆಫ್ ಟ್ಯಾನ್ ಇನ್ ವರ್ಸ್ ಆಫ್ ಟೂ ಕಾಸ್ ಎಕ್ಸ್ ಮೈನಸ್ ತ್ರೀ ಸೈನ್ ಎಕ್ಸ್ ಡಿವೈಡೆಡ್ ಬೈ ತ್ರೀ ಕಾಸ್ ಎಕ್ಸ್ ಪ್ಲಸ್ ಟೂ ಸೈನ್ ಎಕ್ಸ್ ಇದನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೆಯೋದು ಕೇಳ್ಬೋದು ಸೊ ಇವೆಲ್ಲ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮತ್ತು ಮೇನ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಸೊ ಇದೇ ರೀತಿ ಸಿಮಿಲರ್ ಕ್ವಶನ್ಸ್ ಕೂಡ ನಿಮಗೆ ಬರ್ಬೋದು ಆಮೇಲೆ ಈಗ ನಾವು ಡಿಸ್ಕಸ್ ಮಾಡಿರೋದು ತರ್ಟಿ ಫಿಫ್ತ್ ಕ್ವಶನ್ ಆಯಿತು ನೆಕ್ಸ್ಟ್ ಯಾವುದು ಯಾವುದು ತರ್ಟಿ ಸಿಕ್ಸ್ತ್ ಕಶನಿಗೆ ಹೋಗೋಣ ತರ್ಟಿ ಸಿಕ್ಸ್ತ್ ಕಶನ್ನು ನಿಮ್ಮ ಆನ್ಯುವಲ್ ಎಕ್ಸಾಮಲ್ಲಿ ಯಾವ ಚಾಪ್ಟರ್ ಮೇಲೆ ಬರುತ್ತೆ ಅಂತಂದರೆ ಸೊ ಎಲಿಮೆಂಟರಿ ಆಪರೇಷನ್ ಯೂಸ್ ಮಾಡಿಕೊಂಡು ಇನಿವರ್ಸ್ ಸಾಲ್ವ್ ಮಾಡೋದು ಅಂದರೆ ಮ್ಯಾಟ್ರೈಸಸ್ ಮ್ಯಾಟ್ರಾಯಸ್ ಟಾಪಿಕ್ ಮೇಲೆ ಬರುತ್ತೆ ಇಲ್ಲೇನಂದರೆ ಒಂದು ಮ್ಯಾಟ್ರಿಕ್ಸ್ನ ಕೊಟ್ಟಿರ್ತಾರೆ ಆ ಮ್ಯಾಟ್ರಿಕ್ಸನ್ನ ಯೂಸ್ ಮಾಡಿಕೊಂಡು ಅಂದರೆ ಎಲಿಮೆಂಟರಿ ಆಪರೇಷನ್ನ ಯೂಸ್ ಮಾಡಿಕೊಂಡು ನಾವು ಇನಿವರ್ಸ್ ಇನಿವರ್ಸ್ ಆಫ್ ಮ್ಯಾಟ್ರಿಕ್ಸ್ನ ಸಾಲ್ವ್ ಮಾಡೋದು ಸೊ ಫೈಂಡ್ ದ ಇನಿವರ್ಸ್ ಆಫ್ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ ಎಲಿಮೆಂಟರಿ ಆಪರೇಷನ್ ಸೊ ಎ ಈಸ್ ಈಕ್ವಲ್ ಟು ಒನ್ ಟು ತ್ರೀ ಫೋರ್ ಅಂತ ಕೊಡ್ತಾರೆ ಎಲಿಮೆಂಟ್ರಿ ಆಪರೇಷನ್ ಯೂಸ್ ಮಾಡಿ ಇನ್ವರ್ಸ್ ಸಾಲ್ವ್ ಮಾಡೋದು ನೆಕ್ಸ್ಟ್ ಒನ್ ಟು ಟೂ ಮೈನಸ್ ಒನ್ ಇರ್ಬೋದು ಅಥವಾ ಒನ್ ಮೈನಸ್ ಟು ಟೂ ಒನ್ ಅಂತ ಇರ್ಬೋದು ಆಮೇಲೆ ಒನ್ ಮೈನಸ್ ಒನ್ ಟೂ ತ್ರೀ ಅಂತ ಬರ್ಬೋದು ಅದೇ ರೀತಿ ಒನ್ ತ್ರೀ ಟೂ ಸೆವೆನ್ ಒನ್ ತ್ರೀ ಟು ಸೆವೆನ್ ಅಂತ ಬರ್ಬೋದು ಬೈ ಯೂಸಿಂಗ್ ಎಲಿಮೆಂಟರಿ ಆಪರೇಷನ್ ವೀ ಹ್ಯಾವ್ ಟು ಫೈಂಡ್ ದ ಇನ್ವರ್ಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಸೊ ದೆನ್ ಅದೇ ರೀತಿ ಒನ್ ಫೈವ್ ಫೋರ್ ಸೆವೆನ್ ಅಂತ ಕೊಡ್ಬೋದು ತ್ರೀ ಒನ್ ಫೈವ್ ಟು ಸೊ ಈ ರೀತಿ ಎಕ್ಸಾಂಪಲ್ಸ್ ಇರ್ತವೆ ಸೊ ಅಥವಾ ಟೂ ತ್ರೀ ಟು ತ್ರೀ ಫೈವ್ ಸೆವೆನ್ ಅಂತ ಕೊಡ್ಬೋದು ಇದೊಂದು ಮ್ಯಾಟ್ರಿಕ್ಸ್ನ ಕೊಟ್ಟಿರ್ತಾರೆ ಸೊ ಎಲಿಮೆಂಟರಿ ಆಪರೇಷನ್ ಯೂಸ್ ಮಾಡಿಕೊಂಡು ರೋ ಕಾಲ ರೋ ಆಪರೇಷನ್ ಆರ್ ಕಾಲಮ್ ಆಪರೇಷನ್ ಯೂಸ್ ಮಾಡಿಕೊಂಡು ಸೊ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ನ ನಾವು ಸಾಲ್ವ್ ಮಾಡೋದು ಸೊ ನೆಕ್ಸ್ಟ್ ಅಥವಾ ಇಲ್ಲಿ ಒಂದು ಈ ಪಾಸಿಬಿಲಿಟಿ ಅನದರ್ ಪಾಸಿಬಿಲಿಟಿ ಏನು ಅಂತಂದರೆ ತೇರಮ್ ಸೊ ಇಲ್ಲಿ ತೇರಮ್ ಕೂಡ ಕೊಡ್ಬೋದು ತೇರಮ್ ಯಾವುದು ಅಂದರೆ ಇಫ್

ಎ ಮೈನಸ್ ಎ ಡ್ಯಾಶ್ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡೋದು ತೇರಮ್ಸ್ ಇದಾವೆ ಇದೊಂದು ತೇರಮು ಇದೊಂದು ತೇರಮು ಆಮೇಲೆ ಇನ್ನೊಂದು ತೇರಮ್ ಇದೆ ಆ್ಯಕ್ಚುಲಿ ಮೂರು ತೇರಮ್ ಇದ್ದಾವೆ ಮೂರು ಇಂಪಾರ್ಟೆಂಟ್ ತೇರಮ್ ಇದ್ದಾವೆ ಸೊ ಅದರಲ್ಲಿ ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಇಫ್ ಎ ಆನ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಾಸಸ್ ಆಫ್ ಸೇಮ್ ಆರ್ಡರ್ ದೆನ್ ಶೋ ದ್ಯಾಟ್ ದೆನ್ ಶೋ ದ್ಯಾಟ್ ಎ ಬಿ ಈಸ್ ಸಿಮೆಟ್ರಿಕ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡ್ತೀವಿ ಎ ಬಿ ಇ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಬಿ ಇಸ್ ಈಕ್ವಲ್ ಟು ಬಿ ಇ ಸೊ ಎ ಆ್ಯಂಡ್ ಬಿ ಆರ್ ದ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಎ ಬಿ ಇಸ್ ಸಿಮೆಟ್ರಿಕ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಬಿ ಇಸ್ ಈಕ್ವಲ್ ಟು ಬಿ ಇ ಅಂತ ಥೇರಮ್ ಕೊಟ್ಟಿರ್ತಾರೆ ಇದನ್ನು ನಾವು ಪ್ರೂವ್ ಮಾಡಬೇಕು ಸೊ ಇಲ್ಲಿ ಬರುವಂಥ ಪಾಸಿಬಿಲಿಟೀಸ್ ಇವು ಎಲಿಮೆಂಟರಿ ಆಪರೇಷನ್ ಯೂಸ್ ಮಾಡಿಕೊಂಡು ಯಾವುದು ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಸಾಲ್ವ್ ಮಾಡೋದು ಅಥವಾ ಈ ಥೇರಮಲ್ಲಿ ಒಂದು ಸೊ ಅಥವಾ ಇನ್ನೊಂದು ಏನಂದರೆ ಫಾ ಟು ಶೋ ದ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಈಸ್ ಯೂನಿಕ್ ಅಂತಲೂ ಹೇಳ್ಬೋದು ನೆಕ್ಸ್ಟ್ ಇಲ್ಲೇನು ಅಂದರೆ ತರ್ಟಿ ಸಿಕ್ಸ್ತ್ ಕಶನ್ನ ನಾವೀಗ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಏನಂದರೆ ತರ್ಟಿ ಸೆವೆಂತ್ ಕ್ವಶನ್ ತರ್ಟಿ ಸೆವೆಂತ್ ಕ್ವೆಶನ್ನು ನಿಮಗೆ ಡಿಟರ್ಮಿನೆಂಟ್ಸ್ ಮೇಲೆ ಬರುತ್ತೆ ಡಿಟರ್ಮಿನೆಂಟ್ಸ್ ಮೇಲೆ ಬರುತ್ತೆ ಅಲ್ಲೇನಂದರೆ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಅಥವಾ ಪ್ರಾಪರ್ಟಿನ ಪ್ರೂವ್ ಮಾಡೋದು ಕೇಳ್ಬೋದು ಸೊ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಹೆಂಗಂದರೆ ಫಸ್ಟ್ ಪ್ರಾಪರ್ಟಿ ಏನಂದರೆ ಇಫ್ ವು ಇಂಟರ್ಚೇಂಜ್ ಡ್ರೋ ಇನ್ ಟು ಕಾಲಮ್ ದೇರ್ ಈಸ್ ನೋ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮೆಂಟ್ ಇದು ಫಸ್ಟ್ ಪ್ರಾಪರ್ಟಿ ಇದೆ ಓಕೆ ಸೊ ಹಾಗಾದರೆ ಅದೇ ಫಸ್ಟ್ ಪ್ರಾಪರ್ಟಿನ ಅಪ್ಲೈ ಮಾಡಿಕೊಂಡು ಒಂದು ಎಕ್ಸಾಂಪಲ್ ಕೊಡ್ತಾರೆ ಒಂದು ಡಿಟರ್ಮೆಂಟ್ನ ಕೊಡ್ತಾರೆ ಟು ಮೈನಸ್ ತ್ರೀ ಫೈವ್ ಸಿಕ್ಸ್ ಝೀರೋ ಫೋರ್ ಒನ್ ಫೈ ಮೈನಸ್ ಸೆವೆನ್ ಇದು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ ಇದಕ್ಕೆ ಫಸ್ಟ್ ಪ್ರಾಪರ್ಟಿನ ವೆರಿಫೈ ಮಾಡಿರಿ ಅಂತ ಕೇಳ್ತಾರೆ ಅಂದರೆ ರೋ ಮತ್ತು ಕಾಲಮ್ನ ಇಂಟರ್ಚೇಂಜ್ ಮಾಡಿ ಅದೇನು ಪ್ರಾಪರ್ಟಿ ಇರುತ್ತೆ ಆ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತೆ ಅಂತ ನಾವು ಚೆಕ್ ಮಾಡಬೇಕು ಅಥವಾ ಎರಡನೇ ಪ್ರಾಪರ್ಟಿ ಇಫ್ ವಿ ಇಂಟರ್ಚೇಂಜ್ ಎನಿ ಟೂ ರೋಸ್ ಆರ್ ಎನಿ ಟೂ ಕಾಲಮ್ಸ್ ಆ್ಯಂಡ್ ದ ಸೈನ್ ಆಫ್ ದ ಡಿಟರ್ಮಿನೆಂಟ್ ಚೇಂಜಸ್ ಅಂದರೆ ಈ ಪ್ರಾಪರ್ಟಿನ ವೆರಿಫೈ ಮಾಡ್ರಿ ಅಂತ ನಾವು ಕೊಡ್ಬೋದು ಅಂದರೆ ಎರಡನೇ ಪ್ರಾಪರ್ಟಿ ಅಂದರೆ ಇದೇ ಮ್ಯಾ ಡಿಟರ್ಮಿನೆಂಟ್ನ ಕೊಟ್ಟು ಒಂದು ಪ್ರಾಪರ್ಟಿನ ಅವರೇ ಕೊಟ್ಟು ವೆರಿಫೈ ಮಾಡ್ರಿ ಅಂತ ಕೇಳ್ತಾರೆ ಅಥವಾ ಒಂದು ಡಿಟರ್ಮಿನೆಂಟ್ ಕೊಟ್ಟು ಡಿಟರ್ಮಿನೆಂಟ್ ಕೊಟ್ಟು ಟು ಮೈನಸ್ ಫೋರ್ ಝೀರೋ ತ್ರೀ ಇದೊಂದು ಡಿಟರ್ಮಿನೆಂಟ್ ಕೊಟ್ಟು ಫೈಂಡ್ ದ ಮೈನಸ್ ಆ್ಯಂಡ್ ಕೋ ಫ್ಯಾಕ್ಟರ್ಸ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ದ ಗಿವನ್ ಡಿಟರ್ಮಿನೆಂಟ್ ಈ ಇದೊಂದು ಇರಬಹುದು ಅಥವಾ ಡಿಟರ್ಮಿನೆಂಟ್ ಕೊಟ್ಟು ಒನ್ ಮೈನಸ್ ಟು ತ್ರೀ ತ್ರೀ ಅಂತ ಕೊಟ್ಟು ಫ್ಯಾಂಡ್ ಮೈನರ್ಸ್ ಆ್ಯಂಡ್ ಕೋ ಫ್ಯಾಕ್ಟರ್ಸ್ ಆಫ್ ಈಚ್ ಎಲಿಮೆಂಟ್ಸ್ ಆಫ್ ದ ಡಿಟರ್ಮಿನೆಂಟ್ ಅಂತ ಕೊಡ್ಬೋದು ಸೊ ಅಥವಾ ನೆಕ್ಸ್ಟ್ ಏನಂತಂದರೆ ಇದೇ ಡಿಟರ್ಮಿನೆಂಟ್ ಕೊಟ್ಟು ಈಗೇನಿದೆ ಈ ಡಿಟರ್ಮಿನೆಂಟ್ ಕೊಟ್ಟು ಅಲ್ಲಿ ಏನು ಒಂದು ಎಲಿಮೆಂಟ್ ಅಂದರೆ ಎ ಒನ್ ಒನ್ ಇಂಟು ಎ ಒನ್ ಒನ್ ಪ್ಲಸ್ ಎ ಒನ್ ಟು ಇಂಟು ಎ ಒನ್ ಟು ಪ್ಲಸ್ ಎ ಒನ್ ತ್ರೀ ಇಂಟು ಎ ಒನ್ ತ್ರೀ ಸಾಲ್ವ್ ಮಾಡಿರಿ ಅಂತ ಕೊಡ್ಬೋದು ಅಥವಾ ಇದನ್ನೇ ಅವರು ಇನ್ನೊಂದು ರೀತಿ ಕೊಡೋದಾದರೆ ಫೈಂಡ್ ದ ವ್ಯಾಲ್ಯೂ ಫೈಂಡ್ ದ ವ್ಯಾಲ್ಯೂ ಎ ಒನ್ ಒನ್ ಇಂಟು ಎ ತ್ರೀ ಒನ್ ಪ್ಲಸ್ ಎ ಒನ್ ಟು ಇಂಟು ಎ ತ್ರೀ ಟು ಎ ಒನ್ ತ್ರೀ ಇಂಟು ಎ ತ್ರೀ ತ್ರೀ ಸೊ ಫ್ಯಾಂಡ್ ದ ವ್ಯಾಲ್ಯೂ ಅಂತ ಕೇಳ್ಬೋದು ಸೊ ಇಲ್ಲಿ ಎ ಒನ್ ಒನ್ ಅಂದರೆ ಎಲಿಮೆಂಟು ಎ ತ್ರೀ ಒನ್ ಅಂದರೆ ಅದರದ್ದು ಕೋ ಫ್ಯಾಕ್ಟರ್ ವ್ಯಾಲ್ಯೂ ಇರುತ್ತೆ ಓಕೆ ಸೊ ಅಥವಾ ನೆಕ್ಸ್ಟ್ ಏನಂದರೆ ಒಂದು ಮ್ಯಾಟ್ರಿಕ್ಸ್ನ ಕೊಟ್ಟು ಒಂದು ಮ್ಯಾಟ್ರಿಕ್ಸ್ನ ಕೊಟ್ಟು ಅಂದರೆ ಟೂ ತ್ರೀ ಮೈನಸ್ ಫೋರ್ ಮೈನಸ್ ಫೋರ್ ಅಂತ ಕೊಟ್ಟು ಮೈನಸ್ ಫೋರ್ ಕೊಟ್ಟು ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಆ ಅಂತ ಪ್ರೂವ್ ಮಾಡೋದಿರ್ಬೋದು ಅವ್ರು ಫೈಂಡ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಅಂತ ಕೊಡ್ಬೋದು ಇದೇ ಮ್ಯಾಟ್ರಿಕ್ಸ್ ಕೊಡಬೇಕಂತೇನಿಲ್ಲ ಬೇರೆ ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಆ ಪ್ರೂವ್ ಮಾಡೋದು ಕೊಡ್ಬೋದು ಇಲ್ಲಿ ಇದು ಅಂತ ಇದು ಪಾಸಿಬಿಲಿಟೀಸ್ ನೆಕ್ಸ್ಟ್ ಅಂದರೆ ಟ್ವೆಂಟಿ ಸೆವೆಂತ್ ಕ್ವಶನಾಗಿ ಡಿಸ್ಕಸ್ ಮಾಡಿದ್ವಿ ಈಗ ನೆಕ್ಸ್ಟ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಸಾರಿ ಟ್ವೆಂಟಿ ತರ್ಟಿ ಸೆವೆಂತ್ ಕ್ವಶನ್ನ ನಾವು ಡಿಸ್ಕಸ್ ಮಾಡಿದ್ವಿ ತರ್ಟಿ ಸೆವೆಂತ್ ಡಿಟರ್ಮೆಂಟ್ ಮೇಲೆ ಬರುತ್ತಂತಾಯಿತು ನೆಕ್ಸ್ಟ್ ತರ್ಟಿ ಏಯ್ಟ್ ತರ್ಟಿ ನೈನ್ ಫೋರ್ಟಿ ತರ್ಟಿ ಸೆವೆನ್ ಆಯ್ತಲ್ಲ ತರ್ಟಿ ಏಯ್ಟ್ ಕ್ವಶನು ಮತ್ತು ತರ್ಟಿ ನೈನ್ತ್ ಕಶನು ತರ್ಟಿ ನೈನ್ತ್ ಕಶನು ಆಮೇಲೆ ಫೋರ್ಟಿ ಏತ್ ಕ್ವಶನು ಇವೆಲ್ಲ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮೇಲೆ ಈ ಮೂರು ಕ್ವೆಶನ್ ಬರ್ತವೆ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯೇಬಿಲಿಟಿ ಮೇಲೆ ಬರ್ತವೆ ಸೊ ಇಲ್ಲಿ ಮೇನ್ ಏನು ಅಂತಂದರೆ ಸೊ ಈಗ ಪಾರ್ಟ್ ಬಿನಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಪ್ರಿವಿಯಸ್ ವಿಡಿಯೋದಲ್ಲಿ ಅಲ್ಲಿ ಎಷ್ಟನೇ ಕ್ವಶನ್ ಬರುತ್ತೆ ಅಂದರೆ ಡಿಟರ್ಮಿನೆಂಟ್ ಮೇಲೆ ಡಿಟರ್ಮಿ ಡೈರಿವೇಟಿವ್ ಮೇಲೆ ಇಪ್ಪತ್ತೊಂದನೇ ಕ್ವಶನು ಇಪ್ಪತ್ತೆರಡನೇ ಕ್ವೆಶನು ಇಪ್ಪತ್ತ್ಮೂರನೇ ಕ್ವಶನು ಡೆರಿವೇಟಿವ್ ಮೇಲೆ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಬರುತ್ತೆ ಸೊ ಯಾವ ರೀತಿ ಕ್ವಶನ್ಸ್ ಬರ್ತವೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ ಸೊ ಅದೇ ರೀತಿ ಇವಾಗ ತರ್ಟಿ ಏಯ್ಟ್ ತರ್ಟಿ ನೈನ್ ಫೋರ್ಟಿ ಕ್ವಶನ್ ಮೇಲೆ ಫೋರ್ಟಿ ಕ್ವಶನ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತವೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಅದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮೇಲೆ ಸೊ ಇಲ್ಲಿ ಏನಿದೆ ಅಂತಂದರೆ ಪ್ಯಾರಾಮೆಟ್ರಿಕ್ ಫಾರ್ಮ್ ಐ ಮೀನ್ ಇಂಪಾರ್ಟೆಂಟ್ ಪ್ಯಾರಾಮೆಟ್ರಿಕ್ ಫಾರ್ಮ್ ಮೇಲೆ ಸೊ ಬ ಮ್ಯಾಕ್ಸಿಮಮ್ ಕ್ವಶನ್ ಬಂದೇ ಬರುತ್ತೆ ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ ಮೇಲೆ ಕ್ವಶನ್ಸ್ ಯಾವ ರೀತಿ ಇರ್ತವೆ ಸೊ ಅಂದರೆ ಎಕ್ಸ್ ಈಕ್ವಲ್ ಟು ಒಂದು ವ್ಯಾಲ್ಯೂ ಕೊಡ್ತಾರೆ ಎಕ್ಸ್ ಈಕ್ವಲ್ ಟು ಟು ಎ ಟಿ ಸ್ಕ್ವರ್ ವೈ ಈಸ್ ಈಕ್ವಲ್ ಟು ಎ ಟಿ ರೇಸ್ ಟು ಫೋರ್ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂತ ಕೇಳ್ಬೋದು ಎಕ್ಸ್ ಈಸ್ ಈಕ್ವಲ್ ಟು ಎ ಟಿ ಸ್ಕ್ವರ್ ವೈ ಈಸ್ ಈಕ್ವಲ್ ಟು ಟು ಎ ಟಿ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂತ ಕೇಳ್ಬೋದು

ಸೊ ಅಥವಾ ಅಂದರೆ ಪ್ಯಾರಾಮಿಟ್ರಿಕ್ ಫಾರ್ಮೇಲೆ ಫರ್ದರ್ ಎಕ್ಸಾಂಪಲ್ಸ್ನ ನೋಡೋದಾದರೆ ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಟೆನ್ ಇಂಟು ಟೆನ್ ಇಂಟು ಟಿ ಮೈನಸ್ ಟಿ ಮೈನಸ್ ಸೈನ್ ಟಿ ವೈ ಈಸ್ ಈಕ್ವಲ್ ಟು ಟ್ವೆಲ್ವ್ ಇಂಟು ಒನ್ ಮೈನಸ್ ಕಾಸ್ ಟಿ ಫೈಂಡ್ ಡಿವೈ ಬೈ ಡಿ ಎಕ್ಸ್ ಅಂತ ಇರ್ಬೋದು ಅಥವಾ ಸೊ ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು कॉस्तीट प्लस तीटा सैन तीटा वायक्वल टू ए इंटू सैन तीटा मैनस्ीटा कॉस्तीट सो यह रीति क्वेश्चन हेरब आम इन फैंड द डिवाइड फैंड बैक्स एक्स इज ईक्वल टू ए इंटू कॉस्टी प्लस लॉग टेन टी बाय टू वाई इज इक्वल टू ए साइन टी फाइंड डीवाई बाई डी एक्स और एक्स इज इक्वल टू एक्स इज इक्वल टू रूट ऑफ ए रेज टू टी साइन सैन टी वाई इज इक्वल टू रूट ऑफ ए रेज टू cos inverse t so find dy by dx or uh, then uh, differentiate sine square sine square x with respect to e raised to cos x and take it find sine square x find the derivative of sine square x with respect to e raised to cos inverse x so or another one last one x equal to x equal to sine t ವಾಯ್ ಇಸ್ ಈಕ್ವಲ್ ಟು ಕಾಸ್ ಟು ಟಿ ಫ್ಯಾಂಡ್ ಡಿ ವೈ ಬೈ ಡಿ ಎಕ್ಸ್ ಅಂತ ಕೇಳ್ಬೋದು ಅಂದರೆ ಇವು ಪ್ಯಾರಾಮೆಟ್ರಿಕ್ ಫಾರ್ಮ್ ಮೇಲೆ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಅದೇ ರೀತಿ ನೆಕ್ಸ್ಟ್ ಯಾವುದು ಅಂತಂದರೆ ರೋಲ್ಸ್ ತೇರಮ್ ಮತ್ತು ಮೀನ್ ವ್ಯಾಲ್ಯೂ ತೇರಮ್ ರೋಲ್ಸ್ ತೇರಮ್ ಆ್ಯಂಡ್ ಮೀನ್ ವ್ಯಾಲ್ಯೂ ತೇರಮ್ ಸೊ ಇಲ್ಲಿ ಏನಿದಾವೆ ಅಂದರೆ ರೋಲ್ಸ್ ತೇರಮ್ ಮೇಲೆ ಎರಡೇ ಎರಡು ಎಕ್ಸಾಂಪಲ್ ಇದ್ದಾವೆ ಮೀನ್ ವ್ಯಾಲ್ಯೂ ತೇರ ಮೇಲೆ ಮೂರು ಎಕ್ಸಾಂಪಲ್ ಇದ್ದಾವೆ ಟೋಟಲ್ ಐದು ಎಕ್ಸಾಂಪಲ್ ಇದ್ದಾವೆ ಸೊ ಈ ಐದು ಎಕ್ಸಾಂಪಲಲ್ಲಿ ಯಾವುದಾದ್ರೂ ಒಂದು ನಿಮಗೆ ಕ್ವಶನ್ ಬಂದೇ ಬರುತ್ತೆ ಸೊ ಈಗ ರೋಲ್ಸ್ ತೇರಮ್ ಮೇಲೆ ನೋಡೋದಾದರೆ ರೋಲ್ಸ್ ತೇರಮ್ ಮೇಲೆ ಎರಡು ಎಕ್ಸಾಂಪಲ್ ಇದ್ದಾವೆ ಸೊ ಎಫ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವರ್ ಪ್ಲಸ್ ಟು ಎಕ್ಸ್ ಮೈನಸ್ ಏಯ್ಟ್ ಸೊ ಹಿಯರ್ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಫೋರ್ ಕಾಮ ಟು ಅಂತ ಕೊಡ್ತಾರೆ ಸೊ ವೆರಿಫೈ ಮೀನ್ ವ್ಯಾಲ್ಯೂ ತೇರಮ್ ಅಂತ ಕೊಡ್ಬೋದು ಸರಿ ವೆರಿಫೈ ರೋಲ್ಸ್ ಥೆರಮ್ ಇದು ರೋಲ್ಸ್ ತೆರ ಮೇಲೆ ಇದು ಕ್ವಶನ್ ಇದೆ ಸೊ ಅನದರ್ ಕ್ವಶನ್ ಎಫ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವರ್ ಪ್ಲಸ್ ಟು ಸೊ ಹಿಯರ್ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಟು ಕಮ ಟು ವೆರಿಫೈ ರೋಲ್ಸ್ ತೆರಮ್ ಅಂತ ಕೊಡ್ಬೋದು ಸೊ ರೋಲ್ಸ್ ತೆರೆ ಮೇಲೆ ಇವೇ ಎರಡು ಎಕ್ಸಾಂಪಲ್ ಇದ್ದಾವೆ ಇವೆರಡು ಎಕ್ಸಾಂಪಲಲ್ಲಿ ಒಂದು ಬರೋ ಪಾ ಪಾಸಿಬಿಲಿಟಿ ಇದೆ ರೋಲ್ಸ್ ಥೇರಮ್ ಆಯ್ತು ಸೊ ಮೀನ್ ವ್ಯಾಲ್ಯೂ ಥೆರ ಮೇಲೆ ಮೀನ್ ವ್ಯಾಲ್ಯೂ ಥೆರಮ್ಮ ಸೊ वैल्यू तेरह हियर मोर एक्सापल एफ आफ एक्स इज इक्वल टू एफ आफ् एक्स इक्वल टू एक्स स्क्वयर माइनस फोर एक्स माइनस थ्री हियर एक्स बिलांग्स टू वन कामा फोर वन एक्सापल एफ आफ् एक्स इज ईक्वल टू एफ एक्स इक्वल टू एक्स स्क्वयर हियर एक्स बिलास् टू कमा 4 ಸೊ ಥರ್ಡ್ ಒನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಫೈವ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಎಕ್ಸ್ ಬಿಲಾಂಗ್ಸ್ ಟು ಒನ್ ತ್ರೀ ಅಂತ ಕೊಡ್ಬೋದು ಎಕ್ಸ್ ಬಿಲಾಂಗ್ಸ್ ಟು ಒನ್ ಕೋಮ ತ್ರೀ ಸೊ ಇಲ್ಲಿ ರೂಲ್ಸ್ ತೈರಮ್ಮ ಎರಡು ಮೀನ್ ವ್ಯಾಲ್ಯೂ ತೈರಮ್ಮ ಮೂರ್ ಇವು ಐದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ನಿಮಗೆ ಇದ್ದೇ ಇರುತ್ತೆ ನೆಕ್ಸ್ಟ್ ಡೆರಿವೇಟಿವ್ ಆಫ್ ಲೊಗ್ಯಾರಿದಮಿಕ್ ಫಂಕ್ಷನ್ ಡೆರಿವೇಟಿವ್ ಆಫ್ ಲೊಗ್ಯಾರದಮಿಕ್ ಫಂಕ್ಷನ್ ಮೇಲೆ ಒಂದು ಕ್ವಶನ್ ಮಾತ್ರ ಇಲ್ಲಿನೂ ಫಿಕ್ಸ್ ಇರುತ್ತೆ ಸೊ ಅದರಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ನ ನೋಡೋದಾದರೆ ಫೈಂಡ್ ದ ಡೆರಿವೇಟಿವ್ ಆಫ್ ಎಕ್ಸ್ ರೇಸ್ ಟು ಎಕ್ಸ್ ಅಂತ ಕೊಡ್ತಾರೆ ಫೈಂಡ್ ದ ಡೆರಿವೇಟಿವ್ ಆಫ್ ಎಕ್ಸ್ ರೇಸ್ ಟು ಸೈನ್ ಎಕ್ಸ್ ಅಂತ ಇರುತ್ತೆ ಫೈಂಡ್ ದ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ರೇಸ್ಟು ಸೈನ್ ಎಕ್ಸ್ ಅಂತ ಇರುತ್ತೆ ಫೈಂಡ್ ದ ಡೆರಿವೆಟಿವ್ ಆಫ್

ಫಂಕ್ಷನ್ಸ್ ಆರ್ ಎಕ್ಸ್ ಟು ಲಾಗ್ ಎಕ್ಸ್ ಎಕ್ಸ್ ಟು ಲಾಗ್ ಎಕ್ಸ್ ಅಂತ ಇರ್ಬೋದು ಅಥವಾ ಲಾಗ್ ಎಕ್ಸ್ ಟು ಕಾಸ್ ಎಕ್ಸ್ ಅಂತ ಇರ್ಬೋದು ಲಾಗ್ ಎಕ್ಸ್ ಟು ಎಕ್ಸ್ ಲಾಗ್ ಎಕ್ಸ್ ಟು ಎಕ್ಸ್ ಇರ್ಬೋದು ಲಾಗ್ ಎಕ್ಸ್ ಟು ಕಾಸ್ ಎಕ್ಸ್ ಅಂತ ಬರ್ಬೋದು ಸೊ ಅಂದರೆ ಲೊಗಾರಿಮಿಕ್ ಡೆರಿವಿಟಿವ್ ಮೇಲೆ ಒಂದು ಕ್ವಶನ್ ಮಾತ್ರನೇ ಇಲ್ಲಿ ಫಿಕ್ಸ್ ಇರುತ್ತೆ ಸೊ ಈಗ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಪ್ಯಾರಾಮೆಟ್ರಿಕ್ ಫಾರ್ಮು

ಪ್ಲಸ್ ವೈ ಈಸ್ ಈಕ್ವಲ್ ಟು ಝೀರೋ ಇದನ್ನು ಪ್ರೂವ್ ಮಾಡ್ರಿ ಅಂತಲೂ ಕೇಳೋ ಪಾಸಿಬಿಲಿಟಿ ಇರುತ್ತೆ ಸೊ ಅಂದರೆ ಈಗ ತರ್ಟಿ ಏಯ್ಟ್ ತರ್ಟಿ ನೈನ್ ಮತ್ತು ಫೋರ್ಟಿ ಏತ್ ಕ್ವಶನ್ ಸೊ ಅದೇ ರೀತಿಯೂ ಇಲ್ಲಿ ಲೊಗ್ಯಾರ್ಮಿಕ್ ಫಾರ್ಮ್ ಅಂದರೆ ಎಕ್ಸ್ ಇನ್ ಟು ವಾಯ್ ಇಸ್ ಈಕ್ವಲ್ ಟು ಇ ರೇಸ್ ಟು ಎಕ್ಸ್ ಮೈನಸ್ ವೈ ಸೊ ಇದು ಒಂದು ಎಕ್ಸಾಂಪಲ್ ಕೂಡ ಬರುತ್ತೆ ತರ್ಟಿ ಏಯ್ಟ್ ತರ್ಟಿ ನೈನ್ ಫೋರ್ಟಿ ಏತ್ ಎಕ್ಸಾಂಪಲ್ನ ನಾವೀಗ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಫೋರ್ಟಿ ಒನ್ ಫೋರ್ಟಿ ಒನ್ ಕ್ವಶನ್ ಮತ್ತು ಯಾವುದ್ರ ಮೇಲೆ ಬರುತ್ತೆ ಅಂತಂದರೆ ಅಪ್ಲಿಕೇಶನ್ ಆಫ್ ಡೆರಿವಿಟಿವ್ ಮೇಲೆ ಬರುತ್ತೆ ಅಪ್ಲಿಕೇಶನ್ ಆಫ್ ಡೆರಿವಿಟಿವ್ ಮೇಲೆ ಅಥವಾ ಅಪ್ಲಿಕೇಶನ್ ಆಫ್ ಡೆರಿವಿಟಿವ್ ಮೇಲೆ ಯಾವ ರೀತಿ ಕ್ವೆಶನ್ ಅಂದರೆ ಒಂದು ಫಂಕ್ಷನ್ನ ಕೊಟ್ಟಿರ್ತಾರೆ ಫೋರ್ಟಿ ಒನ್ ಫೋರ್ಟಿ ಒನ್ ಕ್ವಶನ್ ಅಪ್ಲಿಕೇಶನ್ ಆಫ್ ಡೆರಿವಿಟಿವ್ ಅಪ್ಲಿಕೇಶನ್ ಆಫ್ ಡೆರಿವಿಟಿವ್ ಮೇಲೆ ಬರುತ್ತೆ ಒಂದು ಫಂಕ್ಷನ್ನ ಕೊಟ್ಟು ಅಲ್ಲಿ ಫೈಂಡ್ ದ ಇಂಟರ್ವಲ್ಸ್ ಇನ್ಕ್ರೀಸಿಂಗ್ ಇಂಟರ್ವಲ್ ಡಿಕ್ರೀಸಿಂಗ್ ಇಂಟರ್ವಲ್ ಅಂತ ಕೇಳ್ತಾರೆ ಸೊ ಎಫ್ ಆಫ್ ಎಕ್ಸ್ ಸೊ ಇನ್ಕ್ರೀಸಿಂಗ್ ಇಂಟರ್ವಲ್ ಡಿಕ್ರೀಸಿಂಗ್ ಇಂಟರ್ವಲ್ಗೆ ಸೊ ಎಕ್ಸಾಂಪಲ್ನ ಸಾಲ್ವ್ ಮಾಡೋದಾದ್ರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x cube minus 3x square minus 36x plus 7. So find the interval in which the function is strictly increasing or strictly decreasing. Or so another one f of x is equal to 4x cube minus 6x square minus 72x plus 30. फो एट द इंटरवल इन विच द फंक्शन इज़ स्ट्रिक्टली इंक्रीजिंग और स्ट्रिक्टली डिक्रीजिंग. सो अनदर वन एफ ऑफ एक्स एफ ऑफ एक्स इक्वल टू एक्स स्क्वायर माइनस फोर एक्स प्लस सिक्स एफ ऑफ एक्स इज इक्वल टू टू एक्स स्क्वायर माइनस थ्री एक्स एफ ऑफ एक्स इज इक्वल टू टेन माइनस सिक्स एक्स माइनस टू एक्स स्क्वायर ಸೊ ಫ್ಯಾಂಡ್ ದ ಇಂಟರ್ವಲ್ ಅಂತ ಕೇಳ್ಬೋದು ಸೊ ಅದೇ ರೀತಿ ಇಲ್ಲೇನೆಂದರೆ ಸಿಕ್ಸ್ ಮೈನಸ್ ನೈನ್ ಎಕ್ಸ್ ಸಿಕ್ಸ್ ಮೈನಸ್ ನೈನ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟು ಫ್ಯಾಂಡ್ ದ ಇಂಟರ್ವಲ್ಸ್ ಅಂತ ಕೇಳ್ಬೋದು ಸೊ ಅಥವಾ ಪ್ರೂ ದ್ಯಾಟ್ ಪ್ರೂ ದ್ಯಾಟ್ ಫ್ರೂ ದ್ಯಾಟ್ ಎಫ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಸೈನ್ ಎಕ್ಸ್ ಲಾಗ್ ಆಫ್ ಸೈನ್ ಎಕ್ಸ್

ಇಕ್ವೇಷನ್ ಆಫ್ ಟ್ಯಾಂಜೆಂಟ್ನ ಸಾಲ್ವ್ ಮಾಡ್ರಿ ಅಂತ ಕೊಡ್ತಾರೆ ಫೈಂಡ್ ದ ಇಕ್ವೇಷನ್ ಆಫ್ ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ ಟು ದ ಕರ್ ವೈ ಈಸ್ ಈಕ್ವಲ್ ಟು ಎಕ್ಸ್ ರಿಸ್ ಟು ಫೋರ್ ಮೈನಸ್ ಸಿಕ್ಸ್ ಎಕ್ಸ್ ಕ್ಯೂ ಪ್ಲಸ್ ತರ್ಟೀನ್ ಎಕ್ಸ್ ಸ್ಕ್ವರ್ ಮೈನಸ್ ಟೆನ್ ಎಕ್ಸ್ ಪ್ಲಸ್ ಫೈವ್ ಆ್ಯಟ್ ದ ಪಾಯಿಂಟ್ ಒನ್ ಕಾಮ ತ್ರೀ ಸೊ ಆ ಆ ಪಾಯಿಂಟ್ಗೆ ನಾವು ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ನ ಸಾಲ್ವ್ ಮಾಡಬೇಕು ಸೊ ಫೈಂಡ್ ದ ಇಕ್ವೇಷನ್ ಆಫ್ ನಾರ್ಮಲ್ ಟು ದ ಕರ್ ಟು ವೈ ಟು ವೈ ಪ್ಲಸ್ ಎಕ್ಸ್ ಸ್ಕ್ವರ್

Find the equation of all lines and the solve model. Find the equation of all lines having the slope minus 1 and being a tangent to the curve y is equal to 1 divided by x minus 1. So, find the point on the curve. Find the point on the curve.

whose sum is 16 and whose cube is minimum whose cube is minimum find the two positive numbers whose sum is 15 and sum of whose square is minimum find the two positive numbers whose sum is 24 and whose product is larger as possible find the two positive numbers whose product is 100 and whose sum is minimum ಆಮೇಲೆ ನೆಕ್ಸ್ಟ್ ಏನಂದರೆ ಅಪ್ರಾಕ್ಸಿಮೇಷನ್ ಮೇಲೆ ಅಪ್ರಾಕ್ಸಿಮೇಷನ್ ಮೇಲೆ ಸೊ ಫಾಂಡ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಅಂತ ಕೊಡ್ಬೋದು ಅಪ್ರಾಕ್ಸಿಮಿಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಮೇಲೆ ಬರ್ಬೋದು ಈಗ ನಾವು ಆಮೇಲೆ ಇದರಲ್ಲೂ ಕೂಡ ವ್ಯಾಲ್ಯೂ ಅಂದರೆ ರೂಟ್ ಆಫ್ ಫೋರ್ಟಿ ನೈನ್ ಪಾಯಿಂಟ್ ಫೈವ್ ಅಂತ ಕೊಡ್ಬೋದು ಫೋರ್ ನಾಟ್ ಒನ್ ರೇಸ್ ಟು ಒನ್ ಬೈ ಟು ಅಂತ ಕೊಡ್ಬೋದು ಟ್ವೆಂಟಿ ಫೈವ್ ರೇಸ್ ಟು ಒನ್ ಬೈ ತ್ರೀ

ಆರ್ ಫೈವ್ ಪರ್ಸೆಂಟ್ ಈ ರೀತಿ ಬರ್ಬೋದು ಇಲ್ಲಿ ಫೋರ್ಟಿ ಒನ್ ಕ್ವಶನ್ನ ನಾವು ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಏನು ಅಂತಂದರೆ ಫೋರ್ಟಿ ಟು ಫೋರ್ಟಿ ತ್ರೀ ಫೋರ್ಟಿ ಫೋರ್ ಫೋರ್ಟಿ ತ್ರೀ ಫೋರ್ಟಿ ಫೋರ್ಟಿ ಟು ಫೋರ್ಟಿ ತ್ರೀ ಸೊ ಇಲ್ಲಿ ಇವೆಲ್ಲ ಕ್ವಶನ್ಸು ಅಂದರೆ ಈ ಮೂರು ಕ್ವಶನ್ಸು ಇಂಟಿಗ್ರಲ್ಸ್ ಮೇಲೆ ಬರುತ್ತೆ ಇಂಟಿಗ್ರಲ್ಸ್ ಮೇಲೆ ಬರುತ್ತೆ ಸೊ ಇಂಟಿಗ್ರಲ್ಸ್ ಮೇಲೆ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಇಂಟಿಗ್ರೇಷನ್ ಬೈ ಡೆಫನೈಟ್ ಇಂಟಿಗ್ರಲ್ಸ್ ಸೊ ಇಂಟಿಗ್ರೇಷನ್ ಬಾಯ್ ಟ್ರಿಗ್ನೊಮೆಟ್ರಿಕ್ ಫಂಕ್ಷನ್ಸ್ ಸೊ ಇದ್ರ ಮೇಲೆ ಕಾನ್ಸೆಪ್ಟ್ಸ್ ಮತ್ತು ಯಾವ್ಯಾವ ರೀತಿ ಎಕ್ಸಾಂಪಲ್ಸ್ ಬರ್ತವೆ ಅನ್ನೋದನ್ನು ಅಲ್ಲಿ ಟೂ ಮಾರ್ಕಲ್ಲಿ ಬರ್ತಿತ್ತಲ್ಲ ಟೂ ಮಾರ್ಕಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಪಾರ್ಟ್ ಬಿನಲ್ಲಿ ಸೊ ಯಾವ್ಯಾವ ಕ್ವೆಶನಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ ಅಂತಂದರೆ ಸೊ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಸಿಕ್ಸ್ತ್ ಟ್ವೆಂಟಿ ಸೆವೆಂತ್ ಕ್ವಶನು ಇಂಟಿಗ್ರಲ್ಸ್ ಮೇಲೆ ಬರುತ್ತೆ ಅಂತ ಹೇಳಿದ್ನಲ್ಲ ಅಲ್ಲಿ ಐದಾರು ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ದೀನಿ ಅಲ್ಲಿ ಮೂರು ಕ್ವಶ್ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ ಕೇಳಿದರೆ ಇಲ್ಲಿ ಮೂರು ಬೇರೆ ಮೂರು ಕಾನ್ಸೆಪ್ಟ್ ಮೇಲೆ ಕ್ವೆಶನ್ ಕೇಳ್ತಾರೆ ಸೊ ಇಲ್ಲಿ ಇಂಟಿಗ್ರೇಷನ್ ಆಯಿತು ಸೊ ಅಪ್ ಟು ಫೋರ್ಟೀನ್ ಫೋರ್ಟಿ ಫೋರ್ತ್ ಕ್ವಶನ್ ಅವ್ರಿಗೂ ಅಂದರೆ ತರ್ಟಿ ಫೋರ್ತ್ ಅಂತಾರೆ ಫೋರ್ಟಿ ಫೋರ್ ಅಂದರೆ ಟೆನ್ ಕ್ವಶನ್ಸ್ ಆಯ್ತು ನಿಮಗೆ ಸೊ ತರ್ಟಿ ಫೋರ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ತರ್ಟಿ ನೈನ್ ಫೋರ್ಟಿ ಫೋರ್ಟಿ ಒನ್ ಫೋರ್ಟಿ ಟು ಫೋರ್ಟಿ ತ್ರೀ ಫೋರ್ಟಿ ಫೋರ್ ಅಂದರೆ ಲೆವೆನ್ ಕ್ವಶನ್ ಅದು ಸೊ ಇವನ್ನ ನೀವು ಈ ಕಾನ್ಸೆಪ್ಟನ್ನ ನೀವು ನೀಟಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು ಸೊ ಇದ್ರ ಜೊತೆಗೆ ಇನ್ನು ಅಪ್ ಟು ಎಲ್ಲಿವರೆಗೂ ನಿಮಗೆ ತ್ರೀ ಮಾರ್ಕ್ಸೂ ಇರ್ತವೆ ಅಂತಂದರೆ ಫಿಫ್ಟಿ ಒನ್ ಕ್ವಶನ್ವರೆಗೂ ತ್ರೀ ಮಾರ್ಕ್ಸದ ಕ್ವಶನ್ಸ್ ಇರ್ತವೆ ಸೊ ಇನ್ನು ಅಂದರೆ ನಲ್ವತ್ತೈದರಿಂದ್ರೆ ಐವತ್ತು ಒಂದರವರೆಗೂ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡ್ತೀನಿ